ಪ್ರೀತಿಯುಳ್ಳ ವೀಕ್ಷಕರೇ ಪುನಃ ನಿಮ್ಮ ಸಂಗಡ ಬರುವಂತೆಯೂ ಈ ದೇವರ ವಾಕ್ಯವನ್ನು ದೇವ್ರ ವಾಕ್ಯದ ಸಂದೇಶವನ್ನು ತರುವಂತೆಯೂ ಸರ್ವಶಕ್ತನಾದಂಥ ದೇವರು ಸಹಾಯ ಮಾಡಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ಹೌದು ಪ್ರಿಯರೇ ಏಮ್ ಈ ನಮ್ಮ ಎಪಿಸೋಡ್ಗಳನ್ನು ಈ ನಮ್ಮ ಟಿವಿ ಕಾರ್ಯಕ್ರಮಗಳನ್ನು ಪ್ರತಿ ವಾರ ಈ ಇದೇ ಸಮಯದಲ್ಲಿ ನೀವು ನಿರೀಕ್ಷೆ ನೋಡ್ತಾ ಇದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ ನಿಮ್ಮೊಟ್ಟಿಗೆ ಏಮೇನ್ ಕೇಳಿಕೊಳ್ಳುವಂಥದ್ದು ಏಮೇನ್ ನಿಮ್ಮ ಪ್ರಾರ್ಥನಾ ವಿಷಯಗಳೊಂದಿಗೆ ನೀವು ಅನೇಕರು ನಮ್ಮ ಬಳಿಗೆ ಬರ್ತಾ ಇದ್ದೀರಿ ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ದಿನಗಳಲ್ಲಿ ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ದೇವ್ರು ನಿಮ್ಮನ್ನ ಆಶೀರ್ವದಿಸುವ ಆತನಾಗಿದ್ದಾನೆ ಪ್ರಿಯರೇ ಹೌದು ಪ್ರಿಯರೇ ನಮ್ಮನ್ನ ಸಂಪರ್ಕಿಸಬೇಕಾದ ಆದ್ರೆ ನೀವು ಏಮನ್ ಈ ಕೆಳ ಕಾಣುವಂತಹ ಈ ನಮ್ಮ ಸಂಖ್ಯೆಗಳಲ್ಲಿ ನೀವು ನಮ್ಮನ್ನು ಸಂಪರ್ಕಿಸಬಹುದು ನಮ್ಮೊಟ್ಟಿಗೆ ನಿಮ್ಮ ವಿಷಯಗಳನ್ನ ಹೇಳಬಹುದು ನಮ್ಮೊಟ್ಟಿಗೆ ನಿಮ್ಮ ಕಾರ್ಯಗಳ ವಿಷಯವಾಗಿ ನಿಮ್ಮ ಯಾವ ಪ್ರಾರ್ಥನಾ ಕೋರಿಕೆಗಳಿರುವುದಾದರೂ ನೀವು ನಮ್ಮೊಟ್ಟಿಗೆ ಹಂಚಿಕೊಳ್ಳ್ರಿ ದೇವ್ರು ನಿಮ್ಮನ್ನ ಆಶೀರ್ವದಿಸಲಿ ನಿಮ್ಮ ಪ್ರಾರ್ಥನೆಗಳಿಗೋಸ್ಕರವಾಗಿ ನಾವು ಯಾವಾಗಲೂ ನಿಮ್ಮ ಪ್ರಾರ್ಥನೆಗಳಿಗೋಸ್ಕರವಾಗಿ ಪ್ರಾರ್ಥಿಸ್ಲಿಕ್ಕಾಗಿ ನಿಮ್ಮ ವಿಷಯಗಳಿಗಾಗಿ ಪ್ರಾರ್ಥಿಸ್ಲಿಕ್ಕಾಗಿ ಯಾವಾಗಲೂ ನಾವು ಸಿದ್ಧವಾಗಿದ್ದೇವೆ ದೇವರ ವಾಕ್ಯವನ್ನ ಕೇಳೋಣ ಇವತ್ತು ನಾನು ದೇವ್ರ ವಾಕ್ಯದಿಂದ ನಿಮ್ಮೊಟ್ಟಿಗೆ ಹಂಚಲಿಕ್ಕೆ ಇಚ್ಛಿಸುವಂತ ವಾಕ್ಯ ಭಾಗ ಆದಿಕಾಂಡ ಹನ್ನೆರಡನೇ ಅಧ್ಯಾಯದಲ್ಲಿ ಒಂದನೇ ವಾಕ್ಯದಲ್ಲಿ ಮತ್ತು ಅದರ ಒಂದನೇ ವಾಕ್ಯದಿಂದ ಮೂರನೇ ವಾಕ್ಯದವರೆಗೂ ಬರುವಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ ದೇವ್ರು ಅಬ್ರಹಾಮನನ್ನ ಯಾವ ರೀತಿಯಲ್ಲಿ ಆಶೀರ್ವದಿಸಿ ದೇವ್ರ ಅಬ್ರಹಾಮನಿಗೆ ಒಂದು ವಿಷಯವಾಗಿ ಹೇಳ್ತಾ ಇದ್ದಾರೆ ಅಬ್ರಹಮನೇ ನಾನು ನಿನ್ನನ್ನು ಆಶೀರ್ವದಿಸಿ ನಿನ್ನ ಮುಖಾಂತರವಾಗಿ ನಾನು ಅನೇಕರನ್ನ ಆಶೀರ್ವ ವದಿಸುತ್ತೇನೆಂಬುದಾಗಿ ಗಾಡ್ ಸೆಟ್ ಟು ಎಬ್ರಹ್ಮ್ ಐ ವಿಲ್ ಬ್ಲೆಸ್ ಯು ಅಂಡ್ ಐ ವಿಲ್ ಮೇಕ್ ಯು ಅನ್ ಟುಡೇ ಗಾಡ್ ವಾನ್ ಟು ಡೂ ದ ಸೇಮ್ ಥಿಂಗ್ ಇನ್ಸೋ ಇವತ್ತು ಕರ್ತನು ನಮ್ಮ ಜೀವಿತದಲ್ಲಿ ಸಹ ಅದನ್ನೇ ಬ್ಲೆಸ್ಸಿಂಗ್ ದೇವರು ಇವತ್ತು ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನೊಂದು ಆಶೀರ್ವಾದ ನಿಧಿಯನ್ನಾಗಿ ಮಾರ್ಪಡಿಸಲಿಕ್ಕೆ ಆತನು ಇಚ್ಛಿಸ್ತಾ ಇದ್ದಾನೆ ಪ್ರಿಯರೇ ಈ ಸಮಯ ನಾವು ಆ ವಾಕ್ಯಗಳ ಒಡನೆ ನಾವು ದೇವರ ವಾಕ್ಯಗಳೊಡನೆ ನಾವು ಆ ವಾಕ್ಯಕ್ಕೆ ಹೋಗೋಣ ಏಮೆನ್ ಆದಿಕಾಂಡ ಅದರ ಹನ್ನೆರಡನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ ಆದಿಕಾಂಡ ಹನ್ನೆರಡನೇ ಅಧ್ಯಾಯ ಒಂದರಿಂದ ಮೂರನೇ ವಾಕ್ಯದವರೆಗೆ ಓದುವಾಗ ಈ ರೀತಿಯಾಗಿ ಹೇಳ್ತದೆ ದೇವರು ಅಬ್ರಹಾಮನನ್ನ ಏಮೆನ್ ತನ್ನ ಸ್ವಂತ ದೇಶವನ್ನ ಬಂದು ಬಳಗವನ್ನ ಎಲ್ಲವನ್ನ ಬಿಟ್ಟು ನಂತರವಾಗಿ ದೇವರು ಹೇಳಿದಂತ ಆ ಸ್ಥಳಕ್ಕೆ ಹೋಗ್ಲಿಕ್ಕೆ ಅಬ್ರಹಾಮನಿಗೆ ದೇವರು ಏಮೆನ್ ಅಗ್ನಿಯನ್ನ ಕೊಟ್ಟನು ನಂತರವಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ದೇವರ ಅಬ್ರಹಾಮನಿಗೆ ಹೇಳ್ತಾ ಇದ್ದಾರೆ ನಾನು ನಿನ್ನ ಹೆಸರನ್ನ ನಾನು ಪ್ರಖ್ಯಾತಿಗೊಳಿಸುತ್ತೇನೆ ಐ ವಿಲ್ ಮೇಕ್ತಿಗೊಳಿಸುವ ಆಶೀರ್ವದಿಸಿ ನಿನ್ನೊಂದೊಂದು ಆಶೀರ್ವಾದ ನಿಧಿಯನ್ನಾಗಿ ಮಾರ್ಪಡಿಸುತ್ತೇನೆ ಎಂಬುದಾಗಿ ಹೌದು ಪ್ರಿಯರೇ ನಿಶ್ಚಯವಾಗಿ ಇವತ್ತು ನೀವು ಈ ವಾಕ್ಯ ಭಾಗವನ್ನು ಕೇಳುತ್ತಿರುವುದಾದ್ರೆ ದೇವರು ನಿಮ್ಮನ್ನ ಒಂದು ಆಶೀರ್ವದಿಸುವಂತದ್ದು ಮಾತ್ರವಲ್ಲ ನೀವು ಅನೇಕರಿಗೆ ಆಶೀರ್ವಾದ ನಿಧಿಯನ್ನ ಮಾರ್ಪಡುತ್ತೀರಿ ಹೌದು ಇವತ್ತು ನೀವು ಆಲೋಚನೆ ಮಾಡ್ತಾ ನನಗೆ ಚಿಂತೆ ಇದೆ ಅನೇಕ ವಿಷಯಗಳ ಮಧ್ಯದಲ್ಲಿ ಇದ್ದೇನೆ ಹೇಗೆ ಇನ್ನೊಬ್ಬರಿಗೆ ಆಶೀರ್ವಾದವಾಗಬಹುದು ಇಲ್ಲ ಪ್ರಿಯರೇ ಸತ್ಯವೇದದಲ್ಲಿ ನಾವು ನೋಡುವ ಪ್ರಕಾರವಾಗಿ ನಾನ್ ನಿಮ್ಮ ಸಂಗಡ ಈ ಮುನ್ ಈ ಸಂಜೆ ಸಮಯದಲ್ಲಿ ನಾನು ನಿಮ್ಮೊಟ್ಟಿಗೆ ಹೇಳಿಕೆ ಬಯಸುವಂತದ್ದು ಏನಂದ್ರೆ ಇವತ್ತು ದೇವರ ನಮ್ಮನ್ನೊಂದು ಆಶೀರ್ವಾದ ನಿಧಿಯನ್ನಾಗಿ ಮಾರ್ಪಡಿಸ್ಲಿಕ್ಕೆ ಆತನು ಇಚ್ಛಿಸ್ತಾ ಇದ್ದಾನೆ ಆತ ನಮ್ಮನ್ನ ಒಂದು ಆಶೀರ್ವಾದವಾಗಿ ಮಾರ್ಪಡಿಸ್ತಾರೆ ಕೆಡಿಸಲಿಕ್ಕೆ ಆತ ನಿಚ್ಚಿಸುವಾಗ ಅದನ್ನು ತಡೀಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಯಾವ ಶತ್ರುವಿನ ಆಲೋಚನೆಗಳು ಯಾವ ಶತ್ರುವಿನ ಯೋಜನೆಗಳು ನನ್ನನ್ನು ನಿಮ್ಮನ್ನು ನಾಶ ಮಾಡಬೇಕೆಂಬುದಾಗಿ ಇದ್ದರೂ ಸಹ ಈ ಎರಡು ಸಾವಿರದ ಹದಿನಾರರಲ್ಲಿ ದೇವರು ನಮ್ಮನ್ನ ಆಶೀರ್ವದಿಸುತ್ತಾನೆ ಹೇಗೆ ದೇವರು ನಮ್ಮನ್ನ ಆಶೀರ್ವದಿಸುತ್ತಾನೆ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರು ನಮ್ಮನ್ನ ಆಶೀರ್ವದಿಸುವಂಥ ದೇವರು ಐ ಆ ಗಾಡ್ ಇಸ್ ಎ ಗಾಡ್ ಅನ್ನು ಬ್ಲೆಸಸ್ ಅಸ್ ಆ ಗಾಡ್ ಇಸ್ ಐ ಮೀನ್ ಆ ಗಾಡ್ ನೆವರ್ ಕರ್ಸಸ್ ಅಸ್ ಆ ಗಾಡ್ ಬ್ಲೆಸಸ್ ಅಸ್ ದೇವರು ನಮ್ಮನ್ನು ಿಲ್ಲ ದೇವರು ನಮ್ಮನ್ನ ಕಷ್ಟಕ್ಕೆ ಹಾಕುವುದಿಲ್ಲ ದೇವರು ನಾವು ಆತನನ್ನ ಆರಾಧಿಸ್ತಿಲ್ವಲ್ಲ ಎಂಬುದಾಗಿ ಹೇಳಿ ನಮ್ಮನ್ನ ಏಮೇನ್ ಕಷ್ಟದಿಂದ ಕಷ್ಟಕ್ಕೆ ಹಾಕುವುದಿಲ್ಲ ಬದಲಾಗಿ ಇವತ್ತು ನಾವು ಆ ಕರ್ತನೊಟ್ಟಿಗೆ ಒಳ್ಳೆ ಸಂಬಂಧದಲ್ಲಿ ಇರುವುದಾದ್ರೆ ದೇವರು ನಮ್ಮನ್ನ ಆಶೀರ್ವದಿಸುವೆ ನಾವು ಅದನ್ನೇ ನಾವು ನೋಡ್ತಾ ಇದ್ದೇವೆ ಆದಿ ಕಾಂಡ ಹನ್ನೆರಡು ಹನ್ನೆರಡನೇ ಅಧ್ಯಾಯದಲ್ಲಿ ಒಂದನೇ ವಾಕ್ಯದಿಂದ ನೋಡ್ತಾ ಇದ್ದೇವೆ ಆ ಗಾಡ್ ಇಸ್ ಅ ಗಾಡ್ ದೇವ್ರು ನಮ್ಮನ್ನ ಆಶೀರ್ವದಿಸುವಂತಹ ದೇವರಾಗಿದ್ದಾನೆ ಹಾಗಾದ್ರೆ ಸತ್ಯವೇದ ಆದಿಕಾಂಡದಿಂದ ಹಲ್ಲು ಪ್ರಕಟಣೆವರೆಗೂ ನೋಡುವಾಗ ದೇವರು ಆರಿಸಲ್ಪಟ್ಟಂತ ಎಲ್ಲ ಜನರನ್ನ ದೇವರು ಆಶೀರ್ವದಿಸಿದಂತ ದೇವರಾಗಿದ್ದಾನೆ ಇವತ್ತು ನೀವು ಆಕಸ್ಮಿಕವಾಗಿ ಈ ಚಾನೆಲ್ ಅಲ್ಲಿ ಬರುವಂತ ಈ ಕಾರ್ಯಕ್ರಮವನ್ನ ಇರಬಹುದು ಇವತ್ತು ನೀವು ಆಕಸ್ಮಿಕವಾಗಿ ನೋಡುತ್ತಿಲ್ಲ ಪ್ರಿಯರೇ ದೇವರ ಆಲೋಚನೆ ಮೇರೆಗೆ ದೇವರ ಯೋಜನೆ ಮೇರೆಗೆ ಯು ಆರ್ ಗೋಯಿಂಗ್ ಟು ಹಿಯರ್ ದ ವರ್ಡ್ ಆಫ್ ಗಾಡ್ ಟುಡೇ ಇವತ್ತು ಈ ವಾಕ್ಯವನ್ನ ನೀವು ಕೇಳ್ತಿರ ದೇ ಸಮಯದಲ್ಲಿ ಈ ವಾಕ್ಯವು ನಿಮ್ಮ ಜೀವಿತಗಳಲ್ಲಿ ಬಿಡುಗಡೆ ತರುವಂತದ್ದಾಗಿದೆ ಹೌದು ಪ್ರಿಯರೇ ಗಾಡ್ ಇಸ್ ಗೋಯಿಂಗ್ ಟು ಬ್ಲೆ ಆಶೀರ್ವದಿಸಿ ಒಂದು ಆಶೀರ್ವಾದ ನಿಧಿಯನ್ನಾಗಿ ಮಾರ್ಪಡಿಸ್ತಾ ಇದ್ದಾನೆ ಹಾಗಾದ್ರೆ ಹೇಗೆ ಇದು ಸಾಧ್ಯ ನಾವು ಸತ್ಯವೇದದಲ್ಲಿ ನೋಡ್ತೇವೆ ಅದಕ್ಕೆ ಅನೇಕ ಉದಾಹರಣೆಗಳನ್ನ ನಾವು ನೋಡಬಹುದು ದಾವಿದನ ಜೀವಿತದಲ್ಲಿ ನಾವು ನೋಡುವಾಗ ದೇವರು ವಾಕ್ಯ ದಾವಿದ ವಿಷಯವಾಗಿ ಹೇಳ್ತದೆ

ಬರ್ತದೆ ಈ ವಾಶ್ ಈ ಆಶೀರ್ವಾದಗಳು ನಮ್ಮ ಜೀವಿತಗಳನ್ನ ನಾವು ಹೇಗೆ ಪಡೆದುಕೊಳ್ಳಬಹುದು ದಾವಿದ ಜೀವಿತದಲ್ಲಿ ನೋಡ್ತಾ ಇದ್ದೇವೆ ಆ ಕುರಿ ಕಾಯುವಂತ ದೇವರು ಅರಸನಾಗಿ ಮಾಡ್ತಾ ಇದ್ದಾರೆ ಅಷ್ಟು ಮಾತ್ರವಲ್ಲ ಯೋಸೆಫನ ಜೀವಿತದ ಕುರಿತಾಗಿ ಆಲೋಚನೆ ಮಾಡುವಾಗ್ಲೂ ಸಹ ನಮ್ಗೆ ಒಂದು ವಿಷಯ ಗೊತ್ತಾಗ್ತದೆ ಯೋಸೆಫನ್ ಸಹ ಯಾರಾಗಿದ್ದ ಯೋಸೆಫನ್ನು ತನ್ನ ಸ್ವಂತ ಸಹೋದರಿಂದ ತಳ್ಳಲ್ಪಟ್ಟನಾಗಿದ್ದ ಏಮನ್ ತನ್ನ ಸ್ವಂತ ಸಹೋದರರು ಆತನಿಗೆ ಬೆಲೆ ಕೊಡದಂತ ಸಮಯದಲ್ಲಿ ಕರ್ತನು ಯೋಸೆಫನ

ಇದ್ದಾರೆ ಕೆಲವೊಂದು ಬಿಡಿಗಾಸ್ಸಿಗಳಿಗಾಗಿ ಬಿಡಿಗಾಸಿಗಳಿಗಾಗಿ ಯೋಸೆಫ್ ನನ್ನ ಎಮನ್ ಮಾರಿ ವಿಷಯ ನಮಗೆ ಗೊತ್ತು ಯೋಸೆಫನನ್ನ ಆತನ ಸ್ವಲ್ಪ ಬಿಡುಗಾಸೆಗಳಿಗಾಗಿ ಏನ್ ಮಾಡ್ತಾ ಇದ್ದಾರೆ ಮಾರುತ್ತಾ ಇದ್ದಾರೆ ಅಷ್ಟು ಮಾತ್ರವಲ್ಲ ಯೋಸೆಫನ ವಿಷಯದಲ್ಲಿ ಯೋಚನೆ ಮಾಡುವಾಗ ನಮ್ಗೆ ಗೊತ್ತಾಗ್ತದೆ ಯೋಸೇಫನು ಆತನ ಜೀವಿತದಲ್ಲಿ ಕಾಣಬಾರದಂತ ಎಲ್ಲ ಕಷ್ಟಗಳನ್ನ ತನ್ನ ಸಹೋದರರ ಮುಖಾಂತರವಾಗಿ ಆತನು ಹಾದು ಹೋಗಬೇಕಾಗಿ ಬಂತು ಇವತ್ತು ನಿಮ್ಮ ಬಂಧು ಬಳಗದಿಂದಲೋ ಇವತ್ತು ನಿಮ್ಮ ಜನರ ಪೈಕಿಯಿಂದಲೋ ಇವತ್ತು ನಿಮ್ಮ ಸ್ವಂತದವರಿಂದಲೋ ಯಾರ ಯಾರ ವಿಷಯದಲ್ಲಾದ್ರೂ ನೀವು ಭಾರ ಪಡುತ್ತಿರುವುದಾದ್ರೆ

ನೀರಿಲ್ಲದ ಬಾವಿಯ ಎಕ್ಸ್ಪೀರಿಯನ್ಸ್ ಇಂದ ತೆಗೆದು ಯೋಸೆಫನ ಒಂದು ಮಿನಿಸ್ಟರ್ ಎಕ್ಸ್ಪೀರಿಯನ್ಸ್ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಕರ್ತನಲ್ಲಿ ಆಶ್ರಯಿಸುವಂತ ಮಕ್ಕಳೇ ಇವತ್ತು ಏಸು ಕ್ರಿಸ್ತನ ನಾಮದಲ್ಲಿ ಆಶ್ರಯಿಸುವಂತ ಇವತ್ತು ನಿಮ್ಮನ್ನ ಇವತ್ತು ನೀವು ಯೇಸುವನ್ನ ಇವತ್ತು ಈ ಕರ್ತನನ್ನ ನೀವು ಆರಾಧಿಸುವಂತ ಜನರಾಗಿ ಇರುವುದಾದ್ರೆ ದೇವರು ನಿಮ್ಮನ್ನ ಏಮ್ ಹಂತ ಹಂತವಾಗಿ ಹಂತ ಹಂತವಾಗಿ ದೇವರು ಆಶೀರ್ವದಿಸುವಂತ ದೇವರಾಗಿದ್ದಾನೆ ಸೊ ಅದನ್ನೇ ನಾವು ದೇವರ ವಾಕ್ಯದಲ್ಲಿ ಸಹ ನೋಡ್ತಾ ಇದ್ದೇವೆ ನಾವು ಇವತ್ತು ನಾವು ಚಿಂತಿಸಲಿಕ್ಕೆ ಇರುವಂತಹ ಏಮನ್ ಹಲ್ಲಿ ಪ್ರಮುಖನಾದಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ ಆತನ ಹೆಸರು ದಾನಿಯಲ್ ಎಂಬುದಾಗಿ ದಾನಿಯಲ್ ನ ಜೀವಿತದಲ್ಲಿ ಸಹ ಈ ಸತ್ಯವೇದದಲ್ಲಿ ಇರುವಂತಹ ಈ ವಾಕ್ಯ ಏಮನ್ ಆಶೀರ್ವಾದವಾಗಿ ಬಂತು ಹಾಗಾದ್ರೆ ದಾನಿಯಲ್ ನ ಜೀವಿತದಲ್ಲಿ ಏನಂತಹ ಆಶೀರ್ವಾದ ಆತನು ಖಂಡ ಎಂಬುದಾಗಿ ನೀವು ಆಲೋಚನೆ ಮಾಡಬಹುದು ದಾನಿಯಲ್ನ ಕುರಿತಾಗಿ ನಾವು ಓದುವಾಗ ದಾನಿಯಲ್ನ ಪುಸ್ತಕಕ್ಕೆ ಬರೋಣ ಡಾನಿಯಲ್ ನ ವಿಷಯವಾಗಿ ನಾವು ಓದುವಾಗ ಸತ್ಯವೇದದಲ್ಲಿ ನಾವು ಓದುತ್ತೇವೆ ಡಾನಿಯಲ್ ಯಾರಾಗಿದ್ದ ಏಮನ್ ಹಿ ವಾಸ್ ಅ ಸ್ಲೇವ್ ಬಾಯ್ ಏಮನ್ ಹಲ್ಲುಯ ಆತನು ಕೆಲಸಕ್ಕಾಗಿ ಬಂದಂತಹ ಒಬ್ಬ ಸಣ್ಣ ಟರ್ನ್ ಯೋ ಬೈಬಲ್ ಸ್ಟೋಚ್ ಏಮ್ ಅಂಡ್ ಡ್ಯಾನಿಯಲ್ ಒನ್ ಏಮ್ ಡಾನಿಯಲ್ ಒಂದನೇ ಅಧ್ಯಾಯದಲ್ಲಿ ನಿಮ್ಮ ಸತ್ಯವೇದಗಳನ್ನ ನೀವು ತಿರುಗಿಸುವುದಾದ್ರೆ ನಾವು ಅಲ್ಲಿ ನೋಡ್ತಾ ಇದ್ದೇವೆ ಡಾನಿಯಲ್ ನನ್ ಯಾರಾಗಿದ್ದ ಈಮನ್ ಹಿ ವಾಸ್ ಅ ಸ್ಲೇವ್ ಬಾಯ್ ಹಿ ಕೇಮ್ ಆಸ್ ಅ ಸ್ಲೇವ್ ಟು ದಟ್ ಏಮನ್ ಹಲ್ಲುಯ ಪ್ಯಾಲೇಸ್ ಆತನು ಒಬ್ಬ ಸ್ಲೇವ್ ಆಗಿ ಒಬ್ಬ ಕೆಲಸಕ್ಕೆ ಏಮನ್ ಕೆಲಸದ ಆಳಾಗಿ ಅಲ್ಲಿಗೆ ಬರ್ತಾ ಇದ್ದಾನೆ ದೇವರೇನ್ ಮಾಡಿದ್ರು ಈ ಕೆಲಸದ ಆಳನ್ನ ಕೆಲಸದ ಆಳಾಗಿ ಬಿಡ್ಲಿಲ್ಲ ದೇವರು ಹಂತ ಹಂತವಾಗಿ ಆತನನ್ನ ಆಶೀರ್ವದಿಸಿ ಆತನು ಕರ್ತನಲ್ಲಿ ಆಶ್ರಯಿಸಿದ್ದರಿಂದ ಆತನು ಏಮನ್ ಹಲ್ಲುಯ್ಯ ಏಸು ಏಮನ್ ಹಲ್ಲುಯ ಆತನು ದೇವರಲ್ಲಿ ಆಶ್ರಯಿಸಿದರಿಂದ ದೇವರು ಆತನನ್ನ ಆಶೀರ್ವದಿಸಲಿಕ್ಕೆ ಹಲ್ಲುಯ್ಯ ಆಲೋಚನೆಗಳನ್ನ ಹಾಕಿ ಆತನನ್ನ ಹಂತ ಹಂತವಾಗಿ ದೇವರು ಆಶೀರ್ವದಿಸ್ತಾ ಇದ್ದಾರೆ ಏಮನ್ ಇದೇ ದಾನಿಯಲ್ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಏಮೇನ್ ಈ ದಾನಿಯಲ್ಲ ದೇವ್ರು ಆತನ ಆಲೋಚನೆ ಪ್ರಕಾರವಾಗಿ ಆ ಸ್ಥಳದಲ್ಲಿ ಇಟ್ಟಾಗ ಈ ದಾನಿಯಲ್ ಏಮನ್ ಅಲ್ಲಿ ಅನೇಕ ಜನರನ್ನ ಆರಿಸಲ್ಪಟ್ಟಂತ ಪೈಕಿ ದಾನಿಯಲ್ ಸಹ ಒಬ್ಬ ಏಮ್ಯಾನ್ ಅಲ್ಲಿ ಹುಡುಗನಾಗಿ ಆತನು ಆಯ್ಕೆಗೊಂಡ ಏನಕ್ಕಾಗಿ ಆಯ್ಕೆಗೊಂಡ್ ಏಮನ್ ಅಲ್ಲಿ ರಾಜನಿಗೆ ಏಮೇನ್ ವಿಷಯಗಳನ್ನು ತಿಳಿಯಪಡಿಸುವಂತಹ ಏಮನ್ ಒಬ್ಬ ಜ್ಞಾನಿಯಾಗಿ ದೇವ್ರ ಆತನನ್ನ ಮಾಡ್ತಾ ಇದ್ದಾರೆ ಏಮನ್ ಇವತ್ತು ನೀವು ಏನು ಆಗಿರ್ಬೋದು ನೀವು ಆಲೋಚನೆ ಮಾಡ್ತಾ ಇರ್ಬೋದು ನಿಮ್ಮ ಮಕ್ಕಳಿಗೆ ಜ್ಞಾನವಿಲ್ಲವಲ್ಲ ನನ್ನ ಮಕ್ಕಳಿಗೆ ಎಷ್ಟು ಓದಿದ್ರು ಬುದ್ಧಿ ಇಲ್ಲಲ್ಲ ನನ್ನ ಮಕ್ಕಳು ಎಷ್ಟು ಜ್ಞಾನವಿಲ್ಲಲ್ಲ ಯೋಚನೆ ಮಾಡಬೇಡ್ರಿ ಇವತ್ತು ದೇವರ ಭಯಭಕ್ತಿಯಲ್ಲಿ ಬೆಳೆಸ್ರಿ ಮಕ್ಕಳನ್ನ ಏಮೇನ್ ಕರ್ತನ ಸಮ್ಮುಖದಲ್ಲಿ ಬೆಳೆಸ್ರಿ ಮಕ್ಕಳನ್ನ ಕರ್ತನ್ನು ನಮ್ಗೆ ಏಮೆನ್ ನಿನ್ನ ನಿಮ್ಮ ಮಕ್ಕಳಿಗೆ ನಮ್ಗೆಲ್ಲರಿಗೂ ಸಹ ಜ್ಞಾನವನ್ನ ಬುದ್ಧಿಯನ್ನ ತಿಳುವಳಿಕೆಯನ್ನ ಕೊಡುವ ಆತನಾಗಿದ್ದಾನೆ ಆ ಒಂದು ಆಗಿ ಬಂದಂತ ಒಬ್ಬ ಕೆಲಸಗಾರನಾಗಿ ಬಂದಂತ ದಾನಿಯಲ್ ನನ್ನ ದೇವ್ರ ಏನ್ ಮಾಡ್ತಾ ಇದ್ದಾರಂತೆ ದೇವರು ನನ್ನ ಏಮೆನ್ ಹಲ್ಲಿ ಆಶೀರ್ವದಿಸ್ತಾ ಇದ್ದಾರೆ ಆಶೀರ್ವದಿಸುದು ಮಾತ್ರವಲ್ಲ ಆ ಆಶೀರ್ವಾದದಲ್ಲಿ ಏಮೆನ್ ಅನೇಕರಿಗೆ ಆತನ ಆಶೀರ್ವಾದವಾಗಿ ಮಾರ್ಪಡ್ತಾ ಇದ್ದಾನೆ ಹಾಗಾದ್ರೆ ಸತ್ಯವೇದದಲ್ಲಿ ನೋಡುವ ಪ್ರಕಾರ ದಾನಿಯಲ್ ಹೇಗೆ ಈ ಆಶೀರ್ವಾದವಾಗಿ ಮಾರ್ಪಟ್ಟ ಅಂತ ಹೇಳಿದ್ರೆ ನಾವು ದೇವರ ವಾಕ್ಯದಲ್ಲಿ ಅಲ್ಲಿ ನೋಡ್ತಾ ಇದ್ದೇವೆ ವಾಟ್ಸ್ ಹ್ಯಾಪ್ನಿಂಗ್ ಏಮೆನ್ ಹಲ್ಲಿಯ ದಾನಿಯಲ್ ಸಾಧಾರಣ ವ್ಯಕ್ತಿಯಾಗಿ ಆ ಸ್ಥಳಕ್ಕೆ ಬ ಬಂದರೂ ಸಹ ದಾನಿಯಲ್ನ ವಿಷಯವಾಗಿ ನಾವು ಕಲಿಯುವಾಗ ದಾನಿಯಲ್ಲನ್ನು ಯಾಕೆ ದೇವರು ಆಶೀರ್ವದಿಸಿ ಆತನನ್ನ ಆಶೀರ್ವಾದ ನಿಧಿಯನ್ನಾಗಿ ಮಾರ್ಪಡಿಸಿದ್ರು ಅಂತ ಕೇಳುವುದಾದರೆ ಏಮನ್ ಅದರ ಆರನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದಗಳನ್ನು ತಿರುಗಿಸೋಣ ಆರನೇ ಅಧ್ಯಾಯದ ನಾಲ್ಕನೇ ವಾಕ್ಯದಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ ಏಮನ್ ಆರನೇ ಅಧ್ಯಾಯ ನಾಲ್ಕನೇ ವಾಕ್ಯ ದಾನಿಯಲ್ನ ಪುಸ್ತಕ ಸೊ ದ ಗವರ್ನರ್ಸ್ ಆ್ಯಂಡ್ ದ ಸ್ಟ್ರೆಪ್ಸ್ ಸಾಟ್ ಟು ಫೈಂಡ್ ಸಮ್ ಚಾರ್ಜ್ ಎಗೇನ್ಸ್ಟ್ ಡ್ಯಾನಿಯಲ್ ಕನ್ಸರ್ನಿಂಗ್ The kingdom, but they could not find no charges or faults because he was a faithful person. Amen. ಹೇಳ್ತಾ ದೇವ್ರುಮನ್ ಹಿ ವಾಸ್ ಎ ರೈಚಸ್ ಅಂಡ್ ಎ ಫೇತ್ಫುಲ್ ಪರ್ಸನ್ ದಾನಿಯಲ್ನ ದೇವ್ರು ಯಾಕೆ ಆಶೀರ್ವದಿಸ್ರು ಗೊತ್ತಾ ದಾನಿಯಲ್ನ ದೇವರು ಆಶೀರ್ವದಿಸಿದ್ದು ಆತನೊಬ್ಬ ನೀತಿವಂತನಾಗಿದ್ದ ಎಂಬುದಾಗಿ ಯಾಕೆ ದಾನಿಯಲ್ನ ದೇವರು ಆಶೀರ್ವದಿಸ್ರು ಎಮೆನ್ ಯಾಕೆ ದೇವ್ರು ಧಾನ್ಯನನ್ನ ಎಮನ್ ಆಶೀರ್ವದಿಸಿ ಆತನನ್ನ ಆತನ ಮುಖಾಂತರವಾಗಿ ಆಶೀರ್ವಾದಗಳನ್ನ ಬರಮಾಡಿದ್ರು ಗೊತ್ತಾ ಆತನೊಬ್ಬ ಎಮನ್ ನೀತಿವಂತನಾಗಿದ್ದ ಇವತ್ತು ನಾವು ಸಹ ಎಮನ್ ಅಲ್ಲುಯ್ಯ ದೇವರ ವಾಕ್ಯದ ಅನುಸಾರವಾಗಿ ನಾವು ಸಹ ಏಮನ್ ಆಗಬೇಕಾಗಿರುವಂತಹ ರೀತಿಯಲ್ಲಿ ಆಗುವುದಾದ್ರೆ ನೀತಿವಂತರಾಗಿ ಮಾರ್ಪಡುವುದಾದ್ರೆ ಬಿಡಬೇಕಾದ ಕಾರ್ಯಗಳನ್ನೆಲ್ಲ ಬಿಟ್ಟು ನೀತಿವಂತರಾಗಿ ಮಾರ್ಪಡುವುದಾದ್ರೆ ಆಶೀರ್ವದಿಸ್ತಾನೆ ಪ್ರಿಯರೇ ಇವತ್ತು ನಮ್ಮನ್ನ ಆಶೀರ್ವದಿಸುವಂತಹ ದೇವರು ಈ ವಾಕ್ಯದ ಮುಖಾಂತರವಾಗಿ ನಾನು ನಿಮಗೆ ಪರಿಚಯ ಮಾಡಿಸುವಂತಹ ನಮ್ಮನ್ನ ಆಶೀರ್ವದಿಸುವಂತ ದೇವರು ಇವತ್ತು ನಿಮ್ಮನ್ನು ಸಹ ಆಶೀರ್ವದಿಸ್ತಾನೆ ಯಾವಾಗ ಗೊತ್ತಾ ನಾವು ಮೊದಲು ಏಮನ್ ಅಲ್ಲಿ ಕರ್ತನಲ್ಲಿ ನಂಬಿಕೆ ಇಡುವಾಗ ಕರ್ತನಲ್ಲಿ ನಂಬಿಕೆ ಇಟ್ಟು ನಾವು ಮೊದಲದಾಗಿ ಆಗಬೇಕಾಗಿರುವಂಥ ಕಾರ್ಯ ದೇವರ ವಾಕ್ಯ ಹೇಳುವ ಪ್ರಕಾರವಾಗಿ ವಿ ನೀಡ್ ಟು ಬಿಕಮ್ ರೈಚಿಯಸ್ ಪೀಪಲ್ ವಿ ನೀಡ್ ಟು ಬಿಕಮ್ ಫೇತ್ಫುಲ್ ಪೀಪಲ್ ನಾವು ಯಾರಾಗಬೇಕು ದೇವರು ವಾಕ್ಯ ಹೇಳುವ ಪ್ರಕಾರವಾಗಿ ನಾವು ನೀತಿವಂತರಾಗಿ ಮಾರ್ಪಡಬೇಕು ಹಾಗಾದ್ರೆ ನಾನು ನೀತಿವಂತನ ಎಂಬುದಾಗಿ ನಾನು ಹೇಗೆ ಆಮೇಲೆ ಆಲೋಚನೆ ನಾನು ಯೋಚನೆ ಮಾಡಲಿಕ್ಕೆ ಸಾಧ್ಯ ಏಮೇನ್ ಅಲ್ಲಿ ದಾನಿಯಲ್ಲನ್ನು ಒಂದು ತೀರ್ಮಾನ ತೆಗೆದುಕೊಂಡ ಯಾವಾಗ ದಾನಿಯಲ್ಲ ಏಮ್ಯಾನ್ ಹಲ್ಲೂ ಅವರು ಜನರು ಆರಿಸಿದ್ರು ಆ ರಾಜ್ಯದಲ್ಲಿ ಆರಿಸಿದ್ರು ಆ ರಾಜ್ಯನ ಮುಖಾಂತರವಾಗಿ ಆರಿಸಿದ್ರು ಆವಾಗ ದಾನಿಯಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡ ಏನು ಗೊತ್ತಾ ಏಮೇನ್ ಅಲ್ಲಿ ಅರಸನ್ನು ಎಲ್ಲರಿಗೆ ಅಲ್ಲಿ ಆರಿಸಲ್ಪಟ್ಟಂತೆ ಎಲ್ಲಾ ಜನರಿಗೆ ಏಮೇನ್ ಅರಸನು ಒಂದು ಆಜ್ಞೆಯನ್ನು ಹೊರಡಿಸ್ತಾ ಇದ್ದಾನೆ ಏನಂದ್ರೆ ಅರಸನ್ನು ಹೇಳ್ತಾ ಇದ್ದಾನೆ ನಾನು ತಿನ್ನು ಆಹಾರ ಪದಾರ್ಥಗಳು ಈ ಜನರು ಸಹ ತಿನ್ನಬೇಕು ಅಷ್ಟು ಮಾತ್ರವಲ್ಲ ಏನು ಕುಡಿತೇನೋ ಅದೇ ಅವರು ಕುಡಿಬೇಕು ಯಾವ ದ್ರಾಕ್ಷ ಅರಸವನ್ನ ಕುಡಿತೇನೋ ಈ ಜನರು ಅದೇ ಕುಡಿಬೇಕು ನಾನು ಏನ್ ಅವರು ಅದೇ ಮಾಡಬೇಕು ಹೇಳಿದೆ ಒಂದು ಮಾತಲ್ಲಿ ಹೇಳಬೇಕಾದ್ರೆ ದಾನಿಯಲ್ಲನಿಗೆ ಎಲ್ಲಾ ರೀತಿಯಾದಂತ ಸೌಲಭ್ಯಗಳನ್ನ ಅರಸನ್ನು ಅಲ್ಲಿ ಕೊಟ್ಟನಂತೆ ಎಲ್ಲಾ ರೀತಿಯಾದಂತಹ ಸೌಲಭ್ಯ ಯಾವಾಗ ಬೇಕು ಅತನಿಗೆ ಎಷ್ಟು ಬೇಕು ಕಂಠ ಮೂರ್ತಿ ಕುಡಿಬಹುದಾಗಿತ್ತು ಆತನಿಗೆ ಆತನು ಹೇಗೆ ಬೇಕಾದ್ರೂ ಲಾವಿಶ್ ಆಗಿ ಆತನ್ ಜೀವಿಸಬಹುದಾಗಿತ್ತು ಆದ್ರೆ ದಾನಿಯಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡ ಏಮೇನ್ ಅರಸನ್ನು ಕೊಟ್ಟಂತಹ ಯಾವ ಆಹಾರ ಪದಾರ್ಥಗಳನ್ನು ಮುಟ್ಟುವುದಿಲ್ಲ ಅದೇ ಸಮಯದಲ್ಲಿ ಅರಸನು ಏಮ್ಯನ್ ಅಲ್ಲಿಯ ತಿಡಿಯುವಂತಹ ದ್ರಾಕ್ಷಾರಸವನ್ನು ನಾನು ಮುಟ್ಟುವುದಿಲ್ಲ ಅದೇ ರೀತಿಯಲ್ಲಿ ಏಮೇನ್ ಅರಸನು ನನಗೆ ಕೊಟ್ಟಂತಹ ಎಲ್ಲ ಪರ್ಮಿಷನ್ಗಳಲ್ಲಿ ನನಗೆ ಯಾವುದು ಬೇಡ ಯಾಕೆಂದ್ರೆ ನಾನೊಬ್ಬ ದೇವರ ಮಗನು ನಾನೊಬ್ಬ ದೇವರ ಮಗನ್ ಎಂಬುದಾಗಿ ಎಮ್ ಎನ್ ಅಲ್ಲಿ ದಾನಿ ನನಗೆ ಗೊತ್ತಿತ್ತು ವೆನ್ ವಿ ಗೆಟ್ ಆಪರ್ಚುನಿಟೀಸ್ ವಿಲ್ ವಿ ಟೆಲ್ ನೋ ಟು ಎಮ್ ಎನ್ ದಿಂಗ್ಸ್ ದಟ್ ಗಾಡ್ ಟೆಲ್ಸ್ ನೋ ಇವತ್ತು ನಮ್ಗೆ ಅನೇಕ ಸಮಯಗಳಲ್ಲಿ ನಮ್ಗೆ ಸಹ ಅನೇಕ ಅವಕಾಶಗಳು ಬರ್ತದೆ ಯಾವ ಅವಕಾಶಗಳು ನಾವು ಅನೇಕ ಸಮಯಗಳಲ್ಲಿ ಕುಡಿಯುವಂತ ಅವಕಾಶವೋ ಏ ಮೆನ್ಹಾಲಿ ಹೇಗೆ ಬೇಕಾದ್ರೂ ಲಾವಿಶ್ ಆಗಿ ಜೀವಿಸುವಂತ ಅವಕಾಶ ಬರಬಹುದು ಬಟ್ ಗಾಡ್ ಏ ಮನಲ್ಲಿ ದೇವ್ರು ಅದನ್ನ ನಮ್ಮಿಂದ ನಿರೀಕ್ಷಿಸ್ತಾ ಇಲ್ಲ ನಾವು ನೀತಿವಂತರಾಗ್ಬೇಕೆಂಬುದಾಗಿ ನಿರೀಕ್ಷಿಸ್ತಾ ಇದ್ದಾರೆ ನೀತಿವಂತರಾಗುವಾಗ ದೇವ್ರು ಇನ್ನೂ ಹೆಚ್ಚಾಗಿ ನಮ್ಮನ್ನು ಆಶೀರ್ವದಿಸ್ತಾನ್ರಿ ನಾವು ಈ ಕುಡಿಯುವಂತ ಚಟಗಳಿರುವಂಥವ್ರು ಯಾರಾದ್ರೂ ಈ ವಾಕ್ಯವನ್ನ ಕೇಳುತ್ತಿರುವುದಾದ್ರೆ ನಾನು ಈಗಲೇ ನಿಮ್ಮ ಬಳಿಯಲ್ಲಿ ಕೇಳ್ಕೊಳ್ಳುವಂಥ ವಿಷಯ ಏನು ಗೊತ್ತಾ ಏಮನ್ ಈ ಎಲ್ಲ ಕುಡಿಯುವಂತ ಚಟಗಳನ್ನು ಬಿಟ್ಟು ಧಾನ್ಯಲ್ ತೆಗೆದುಕೊಂಡ ಹಾಗೆ ನಾನು ದೇವರ ಮಗನೆಂಬುದಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಇವತ್ತು ಎಲ್ಲಾ ಏಮೆನ್ ಬೇಡವಾದಂತ ಚಟಗಳಿಗೆಲ್ಲ ಒಂದು ಏಮೆನ್ ವಿರಾಮವನ್ನ ಕೊಟ್ಟು ಇವತ್ತು ಕರ್ತನೊಟ್ಟಿಗೆ ನಡೀಲಿಕ್ಕೆ ಪ್ರಾರಂಭ ಮಾಡೋಣ ನಾವು ಏಮನ್ ಧಾನ್ಯಲ್ ಎರಡನೇದಾಗಿ ನಾವು ಯೋಚನೆ ಮಾಡುವಾಗ ಧಾನಿಯಲ್ಲ ನನ್ನ ದೇವರ ಆಶೀರ್ವದಿಸ್ಲಿಕ್ಕೆ ಎರಡನೇ ಕಾರಣ ಏನಾಗಿರ್ಬೋದು ಎಂಬುದಾಗಿ ಹೇಳಿದ್ರೆ ದೇವ್ರ ವಾಕ್ಯದಲ್ಲಿ ಅದ್ರ ಆರನೇ ಅಧ್ಯಾಯ ಹತ್ತನೇ ವಾಕ್ಯದಲ್ಲಿ ನೋಡುವಾಗ ಏಮನ್ ನಾವು ನೋಡಲಿಕ್ಕೆ ಸಾಧ್ಯ ಏಮ್ಯನ್ ಆರನೇ ಅಧ್ಯಾಯದ ಹತ್ತನೇ ವಾಕ್ಯ ಆತನೊಬ್ಬ ಪ್ರಾರ್ಥನೆಯ ವ್ಯಕ್ತಿಯಾಗಿದ್ದಂತೆ ವಾಟ್ ವಾಸ್ ಡ್ಯಾನಿಯಲ್ ಡ್ಯಾನಿಯಲ್ ವಾಸ್ ಎ ಪ್ರೇಯರ್ಫುಲ್ ಪರ್ಸನ್ ಆರನೇ ಅಧ್ಯಾಯ ಹತ್ತನೇ ವಾಕ್ಯ ನೋಡ್ರಿ ಈಗ ನಾನು ನಿಮ್ಮ ನಿಮ್ ನಿಮಗೋಸ್ಕರ ಓದ್ತೇನೆ ನಾವು ವೆನ್ ಡ್ಯಾನಿಯಲ್ ನ್ಯೂ ದಟ್ ರೈಟಿಂಗ್ಸ್ ವಾ ಸೈನ್ ಹಿ ವೆಂಟ್ ಹೋಮ್ ಟು ಎಸ್ ಅಪ್ಪರ್ ರೂಮ್ ವಿತ್ ವಿಂಡೋಸ್ ಓಪನ್ ಟು ವರ್ ಜೆರೂಸಲೇಮ್ ಹಿ ನೆಲ್ ಡೌನ್ ಆನ್ ಎಸ್ ನೀಸ್ ತ್ರೀ ಟೈಮ್ಸ್ ಅ ಡೇ ಆ್ಯಂಡ್ ಪ್ರೇಡ್ ಆ್ಯಂಡ್ ಗೇವ್ ಥ್ಯಾಂಕ್ಸ್ ಟು ಗಾಡ್ ಆ್ಯಂಡ್ ಹೀ ವಾಸ್ ವೆರಿ ಸಿನ್ಸಿಯರ್ ಇನ್ ಡೂಯಿಂಗ್ ಆಲ್ ದಿಸ್ ಥಿಂಗ್ಸ್ ಹಾಗಾದರೆ ನಾವು ಸತ್ಯವೇದದಲ್ಲಿ ಏನು ನೋಡ್ತಾ ಇದ್ದೇವೆ ಧಾನ್ಯಲ್ನ ಏನು ಮಾಡ್ತಾ ಇದ್ದಾನೆ ಧಾನ್ಯಲ್ನ ಮಾಡುವಂಥ ಎರಡನೇ ವಿಷಯ ಏನಂದರೆ ಧಾನ್ಯಲ್ಲಿ ಏನು ಮಾಡ್ತಾ ಇದ್ದಾನಂತೆ ಸತ್ಯವೇದದಲ್ಲಿ ನೋಡ್ತೇವೆ ಆತನೊಬ್ಬ ಪ್ರಾರ್ಥನೆಯ ವ್ಯಕ್ತಿಯಾಗಿದ್ದ ಇವತ್ತು ನಾವು ಪ್ರಾರ್ಥನೆ ವ್ಯಕ್ತಿಯಾಗಿ ಮಾರ್ಪಡ್ಲಿಕ್ಕೆ ಸಾಧ್ಯನಾ ದೇವರು ನಮ್ಮನ್ನು ಆಶೀರ್ವದಿಸಬೇಕಾದ್ರೆ ಇವತ್ತು ನಾವು ಪ್ರಾರ್ಥನೆ ವ್ಯಕ್ತಿಗಳಾಗಿ ಮಾರ್ಪಡಬೇಕು ಪ್ರಿಯರೇ ದಾನಿಯಲ್ಲಿ ನಿನಗೆ ಎಲ್ಲ ಸೌಲಭ್ಯಗಳು ಇದ್ದಾಗ ಅಲ್ಲ ಪ್ರಾರ್ಥನೆ ಮಾಡಿದ್ದು ಏಮೆ ನಾವು ಅನೇಕರು ಹೇಳ್ತೇವೆ ನನ್ನ ಕಷ್ಟ ಒಂದು ಸತಿ ಮುಗಿದ್ರೆ ಸಾಕು ನಾನು ದೇವರ ಹತ್ರ ಬರ್ತೇನೆ ನನ್ನ ಕಷ್ಟ ಒಂದು ಹೇಗಾದರೂ ಪಾರಾದರೆ ಸಾಕು ನಾನು ಪ್ರಾರ್ಥನೆ ಮಾಡ್ತೇನೆ ನನ್ನ ಕಷ್ಟ ಹೇಗಾದರೂ ಒಂದು ಆವರ್ತಿ ನನ್ನಿಂದ ದೂರವಾದರೆ ಸಾಕು ನಾನು ಇನ್ನೂ ಕರ್ತನಲ್ಲಿ ಹೆಚ್ಚದಾಗಿ ಬೆಳಿತೇನೆ ಏಮೆನ್ ಹಾಲ ಆಗಿ ಯೋಚನೆ ಮಾಡುತ್ತಾ ಇದ್ರೆ ಸ್ವಲ್ಪ ಆ ಯೋಚನೆಗಳನ್ನೆಲ್ಲ ನಿಲ್ಲಿಸಿ ಒಂದು ಆಲೋಚನೆ ಕೊಡ್ತೇನೆ ಆ ರೀತಿಯಾಗಿ ಮಾಡುವುದಾದ್ರೆ ದೇವ್ರು ನಿಮ್ಮನ್ನು ಆಶೀರ್ವದಿಸ್ತಾನೆ ಹೋದ ಮೇಲೆ ನಾನು ಮಾಡ್ತೇನೆ ಅಂತ ಅಲ್ಲ ನನ್ನ ಕಷ್ಟದ ಸಮಯದಲ್ಲಿ ನಾನು ಕರ್ತನಿಗೋಸ್ಕರ ಮಾಡ್ತೇನೆ ಎಂಬುವಂತ ತೀರ್ಮಾನ ಇವತ್ತು ತೆಗೆದುಕೊಳ್ಳ್ರಿ ಏಮೆ ನಿಮ್ಮ ದುಃಖದ ಮಧ್ಯದಲ್ಲಿ ನಾನು ಕರ್ತನಿಗೋಸ್ಕರವಾಗಿ ನಿಲ್ತೇನೆ ನಾನು ಪ್ರಾರ್ಥನೆ ಮಾಡ್ತೇನೆ ನಾನು ಪ್ರಾರ್ಥನೆ ವ್ಯಕ್ತಿಯಾಗಿ ನಾನು ಮಾತೇನೆಂಬ ತೀರ್ಮಾನ ಇವತ್ತು ನೀವ್ ತೆಗೆದುಕೊಳ್ಳ್ರಿ ಪ್ರಿಯರೇ ನಮ್ಮನ್ನು ಸಹ ದೇವರ ಆಶೀರ್ವದಿಸುವಂತಹ ದೇವರಾಗಿದ್ದಾನೆ ನಾವು ಅದನ್ನೇ ಸತ್ಯವೇದದಲ್ಲಿ ನೋಡ್ತಾ ಇದ್ದೇವೆ ಆತನಿಗೆ ಏಮನ್ ಆತನು ಇದ್ದಂತಹ ಆ ಸ್ಥಾನದಲ್ಲಿ ಆ ರಾಜ್ಯದಲ್ಲಿ ಆ ಅರಮನೆಯಲ್ಲಿ ಆ ಏಮನ್ ಅಲ್ಲಿನ ದೇವ್ರವಾಕ್ಯದಲ್ಲಿ ಓದ್ತಾ ಇದ್ದೇವೆ ಏಮನ್ ಅರಸನ್ನು ಆರಾಧಿಸದಂತ ಏಮನ್ ಅರಸನ್ನು ಆರಾಧಿಸುವಂತ ಅದೇ ಬಿಂಬವನ್ನೇ ಆರಾಧಿಸಬೇಕಾಗಿತ್ತು ಎಲ್ಲರೂ ಅಕಸ್ಮಾತ್ ಆಗಿ ಅರಸನ್ನು ಆರಾಧಿಸದಂತ ಆ ಬಿಂಬ ಆರಾಧಿಸದೆ ಇದ್ದರೆ ಅವರನ್ನ ದಾನಿ ಐ ಮನ್ ಆ ಜನರು ಮತ್ತು ಆ ಅರಸನ್ನು ಹಾಕಿದಂಥ ಯೋಜನೆ ಏನು ಗೊತ್ತಾ ಅವನನ್ನು ನಾವು ಹಿಂಸಿಸಬೇಕೆಂಬುದಾಗಿ ಆ ಈ ಎಲ್ಲ ಕಷ್ಟಗಳ ನಡುವೆ ಧಾನ್ಯಲ್ ಒಬ್ಬ ಪ್ರಾರ್ಥನಾ ಮನುಷ್ಯನಾಗಿ ಮಾರ್ಪಟ್ಟ ಹಾಗಾದ್ರೆ ಇವತ್ತು ನಿಮ್ಮ ಕಷ್ಟದ ಮಧ್ಯದಲ್ಲಿ ನೀವು ಪ್ರಾರ್ಥನೆ ಆಗುವ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಯಾಗಿ ಮಾರ್ಪಡ್ತೀರಾ ಏ ಸ್ವಾಮಿ ನಮಗೆ ಕೊಟ್ಟ ಏಮೆನ್ ಅಲ್ಲಿ ತಿಳಿಸಿಕೊಟ್ಟಂತ ಒಂದು ಮುಖ್ಯ ವಿಷಯ ಇವತ್ತು ಏಮೆನ್ ಅಲ್ಲಿಯ ಏಸು ಸ್ವಾಮಿ ತನ್ನ ಜೀವಿತದಲ್ಲಿ ಏಮೆನ್ ಅಲ್ಲಿ ಏ ಸ್ವಾಮಿ ನೋಡ್ತೇವೆ ತಾನು ದಿನಕ್ಕೆ ಮೂರಾವರ್ತಿ ಎಲ್ಲಾ ಸಮಯಗಳಲ್ಲಿ ಆತನು ಪ್ರಾರ್ಥನೆ ಮಾಡುತ್ತಾ ಇದ್ದನು ಲೆಟ್ ಅಸ್ ಬಿಕಮ್ ದ ಪ್ರೇಯರ್ ವಾರಿಯರ್ಸ್ ಟುಡೇ ಇವತ್ತು ಪ್ರಾರ್ಥನೆ ಮಾಡುವಂಥ ಪ್ರಾರ್ಥನಾ ವೀರಾಗಿ ನಾವು ಮಾರ್ಪಡೋಣ ಪ್ರಿಯರೇ ನಾವು ಅನೇಕ ಸಮಯಗಳಲ್ಲಿ ಪ್ರಾರ್ಥನೆ ಮಾಡೋದು ಹೇಗೆ ಐದು ನಿಮಿಷ ಪ್ರಾರ್ಥನೆ ಹತ್ತು ನಿಮಿಷ ಪ್ರಾರ್ಥನೆ ಏನೋ ಮಾಡಬೇಕು ಏನೋ ನನ್ನ ಕೆಲ್ಸಕ್ಕೆ ಹೋಗುದಕ್ಕಿಂತ ಮುಂಚೆ ನಾನು ಒಂದು ಪ್ರಾರ್ಥನೆ ಮಾಡಿ ಹೋಗಬೇಕು ಏನೋ ನನ್ನ ಕೆಲಸದಿಂದ ಬಂದ ಮೇಲೆ ಒಂದು ಪ್ರಾರ್ಥನೆ ಮಾಡ್ಬೇಕು ಆ ಪ್ರಾರ್ಥನೆ ಅಲ್ಲ ದಾನಿಯಲ್ ಮಾಡ್ತಾ ಇದ್ದದ್ದು ಆತನ ಕಷ್ಟದ ಸಮಯದಲ್ಲಿ ದುಃಖದ ಸಮಯದಲ್ಲಿ ತೊಂದರೆ ಸಮಯದಲ್ಲಿ ಎಲ್ಲಾ ಸಮಯದಲ್ಲಿ ಸಹ ದಾನಿಯಲ್ ಏನ್ ಮಾಡ್ತಾ ಇದ್ದ ಒಬ್ಬ ಪ್ರಾರ್ಥನಾ ವೀರನಾಗಿದ್ದ ಕಷ್ಟದ ನಡುವೆ ನಿಂತು ಆತನು ಪ್ರಾರ್ಥನೆ ಮಾಡಿದ ಸುಖದ ಸಮಯದಲ್ಲಿ ಆತನು ಪ್ರಾರ್ಥನೆ ಮಾಡಿದ ಒಳ್ಳೆ ಪದಾರ್ಥಗಳನ್ನ ಒಳ್ಳೆ ಆಹಾರವನ್ನ ರಾಜನ ಅರಮನೆಯಲ್ಲಿ ಇದ್ದಂತಹ ಎಮ್ನಹಳ್ಳಿ ವಿಶೇಷವಾದಂಥ ಕಾರ್ಯಗಳ ಮಧ್ಯದಲ್ಲಿ ಸಹ ಆತನು ಪ್ರಾರ್ಥನೆ ಮಾಡುವುದನ್ನು ಮಾತ್ರ ಮರೀಲಿಲ್ಲ ಇವತ್ತು ನಾವು ಅನೇಕ ಸಮಯಗಳಲ್ಲಿ ಎಲ್ಲವನ್ನೂ ಮಾಡ್ತೇವೆ ಆದರೆ ಪ್ರಾರ್ಥನೆ ವಿಷಯ ಬರುವಾಗ ನಮಗೆ ಮರು ಜಾಸ್ತಿ ಎಲ್ಲವನ್ನೂ ಪ್ರಾರ್ಥ ಎಲ್ಲವನ್ನೂ ಪ್ರಾರ್ಥನೆಯಲ್ಲಿ ನಾನು ನೆನಪು ನೆನ್ಪು ಮಾಡಲಿಕ್ಕೆ ನಾವು ಎಲ್ಲ ಯೋಚನೆ ಮಾಡ್ತೇವೆ ಆದರೆ ಪ್ರಾರ್ಥನೆಯೇ ಮಾಡುವುದಿಲ್ಲ ಇವತ್ತು ಪ್ರಾರ್ಥನೆ ಮಾಡದ ಹೊರತಾಗಿ ದೇವ್ರ ನಮ್ಮನ್ನು ಹೇಗೆ ಆಶೀರ್ವದಿಸಲಿಕ್ಕೆ ಸಾಧ್ಯ ಟು ಡೇ ಪ್ರೇಯರ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಏಮ್ ಅನ್ ಇನ್ಸ್ಟ್ರೂಮೆಂಟ್ ದಟ್ ಗೋಯಿಂಗ್ ಟು ಯೂಸ್ ಇವತ್ತು ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ನಮ್ಮ ಜೀವಿತಗಳು ಬದಲಾಗ್ತದೆ ಪ್ರಿಯರೆ ಒಂದು ಕಥೆಯನ್ನು ಹೇಳಿ ನಾನು ನನ್ನ ಮಾತುಗಳನ್ನ ಮುಗಿಸ್ತೇನೆ ಏಮನ್ ಒಂದು ಏಮ್ ಊರಲ್ಲಿ ಒಬ್ಬ ವ್ಯಕ್ತಿ ಇದ್ದ ಆ ವ್ಯಕ್ತಿಯ ಹೆಸರು ಏಮೇನ್ ಜಿಮ್ ಎಂಬುದಾಗಿ ಏಮ್ಯಾನ್ ಈ ಜಿಮ್ ಎಂಬುವಂತಹ ವ್ಯಕ್ತಿ ಏನ್ ಮಾಡ್ತಾ ಇದ್ದ ಏಮ್ಯಾನ್ ಆತನಿಗೆ ಸಮಯ ಸಿಕ್ಕುವಾಗ ಎಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದ ಆತನು ಕೆಲಸಕ್ಕೆ ಹೋದ್ರೂ ಸಹ ಮಧ್ಯಾಹ್ನ ಒಂದು ತಾಸು ಪ್ರಾರ್ಥನೆ ಮಾಡುವಂತ ಅದೇ ಸಮಯ ಆಹಾರ ತಿನ್ನು ತಿನ್ನಬೇಕಾದಂತ ಆ ಸಮಯದಲ್ಲಿ ಹದಿನೈದು ನಿಮಿಷದ ಒಳಗಡೆ ಆಹಾರ ತಿಂದು ನಲವತ್ತೈದು ನಿಮಿಷ ಪ್ರಾರ್ಥನೆ ಮಾಡ್ತಾ ಇದ್ದ ಸೊ ಇದೇ ರೀತಿಯಲ್ಲಿ ಯಥಾ ಪ್ರಕಾರವಾಗಿ ಆತನು ಪ್ರಾರ್ಥನೆ ಮಾಡಿ 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 ಯಥಾ ಪ್ರಕಾರವಾಗಿ ಪ್ರಾರ್ಥನೆಯಲ್ಲಿ ಬೆಳೀತಾ ಇದ್ದಂಥ ಈ ವ್ಯಕ್ತಿಗೆ ಒಂದು ದಿನ ಏನಾಯ್ತು ಏಮೇನ್ ಸೌಖ್ಯವಿಲ್ಲದೆ ಆತನು ಕೆಲಸ ಮಾಡುವಂತ ಸಮಯದಲ್ಲಿ ಆತನು ಮಿಷನ್ ಮಿಷನರೀಸ್ ಮೇಲೆ ಕೆಲಸ ಮಾಡುವಾಗ ಆತನು ಕೆಲಸ ಮಾಡುವ ಮಧ್ಯದಲ್ಲಿ ಆತನು ಹೇಗೋನ್ ಆ ಮಿಷನ್ಗೆ ಬಲಿ ಆಗಬೇಕಾಗಿ ಬಂತು ಆತನ ಕಾಲುಗಳು ಬಲಿಯಾಯ್ತು ಮಿಷನ್ ಗೆ ಆ ಕಾಲುಗಳು ಕಟ್ಟಾದ ನಂತರವಾಗಿ ಏಮನ್ ಅಲ್ಲಿ ಎರಡು ದಿನ ಈತನಿಗೆ ಪ್ರಜ್ಞೆ ಬರಲಿಲ್ಲ ಆವಾಗ ಏಮನ್ ಅಲ್ಲೂಯ್ಯ ನಾವು ಒಂದು ಆಲೋಚನೆ ಏಮೇನ್ ಅಲ್ಲೂಯ್ಯ ನಾನು ಓದಿದಂತ ಆಲೋಚನೆ ನಿಮ್ಗೆ ಹೇಳ್ತೇನೆ ಏನ್ ಗೊತ್ತಾ ಏಮನ್ ಈ ರೀತಿಯಾಗಿ ಈ ಪ್ರತಿದಿನ ಪ್ರಾರ್ಥನೆ ಮಾಡುತ್ತಿದ್ದಂತ ಈ ವ್ಯಕ್ತಿ ಯಾವಾಗ ಪ್ರಾರ್ಥನೆ ಮಾಡ್ಲಿಕ್ಕೆ ಆತನಿಗೆ ಆಗ್ಲಿಲ್ವೋ ಆತನಿಗೆ ಒಂದು ಮಾತ್ರ ಗೊತ್ತಿತ್ತು ಏಮನ್ ಆತನು ಪ್ರಾರ್ಥಿಸುವಂತ ದೇವರು ಜೀವಿಸುವಂತ ದೇವರೆಂಬುದಾಗಿ ಯಾವಾಗ ಜಿಮ್ ಪ್ರಾರ್ಥನೆ ಮಾಡ್ಲಿಲ್ಲ ಆ ಸಮಯ ಆದಾಗ ದೇವರು ಆತನನ್ನ ಸಂಧಿಸ್ಲಿಕ್ಕೆ ಬಂದ್ರು ದೇವರು ಆತನನ್ನ ಸಂಧಿಸ್ಲಿಕ್ಕೆ ಬಂದಾಗ ಏಮನ್ ಜಿಮ್ ಅನ್ನ ದೇವರು ಮುಟ್ಟಿದಾಗ ಏಮನ್ ಒಂದೇ ಒಂದು ಸ್ಪರ್ಶನ ದೇವರ ಸ್ಪರ್ಶನ ಜಿಮ್ ಬಿಡುಗಡೆ ಹೊಂದಿದ ಇವತ್ತು ನಿಮ್ಮ ವಿಷಯ ಯಾವುದೇ ಇರಬಹುದು ಅದರ ಮಧ್ಯದಲ್ಲಿ ದೇವ್ರು ನಿಮ್ಮನ್ನ ಆಶೀರ್ವದಿಸ್ತಾನೆ ನಿಮ್ಮನ್ನ ಆಶೀರ್ವಾದ ಮಾಡುವಂಥದ್ದು ಮಾತ್ರವಲ್ಲ ನಿಮ್ಮನ್ನು ಒಂದು ಆಶೀರ್ವಾದ ನಿಧಿಯನ್ನಾಗಿ ಮಾರ್ಪಡಿಸ್ತಾನೆ ಪ್ರಿಯರೇ ಹಾಗಾದ್ರೆ ಇವತ್ತು ಪ್ರಾರ್ಥನೆಯಿಂದ ನಾವು ದಿನವನ್ನ ಪ್ರಾರಂಭಿಸೋಣ ನಾವು ಪ್ರಾರ್ಥನೆಯಿಂದ ಪ್ರತಿಯೊಂದನ್ನು ಪ್ರಾರಂಭಿಸೋಣ ಮೊದಲು ನೀತಿವಂತನಾಗಬೇಕು ಎರಡನೇದಾಗಿ ಪ್ರಾರ್ಥನೆ ಮಾಡಬೇಕು ಈ ಎರಡು ಅಂಶಗಳು ನಿಮ್ಮ ಜೀವಿತದಲ್ಲಿ ಬರುವುದಾದ್ರೆ ನಿಮ್ಮ ಜೀವಿತ ಆಶೀರ್ವಾದ ಅಷ್ಟು ಮಾತ್ರವಲ್ಲ ನೀವು ಅನೇಕರಿಗೆ ಆಶೀರ್ವಾದವಾಗಿ ಮಾರ್ಪಡುತ್ತೀರಾ ಪ್ರಾರ್ಥನೆ ಮಾಡೋಣ ಪರಿಶುದ್ಧನು ಮಹೋನ್ನತದಲ್ಲಿ ವಾಸ ಮಾಡುವಂಥ ದೇವ್ರೆ ನಿನ್ನ ಮಕ್ಕಳು ಕರ್ತನೆ ಯಾವ ವಿಷಯದ ಮಧ್ಯದಲ್ಲಿ ಇದ್ದರೂ ಸರಿ ಅಪ್ಪ ನೀನು ನಾನು ಆಶೀರ್ವದಿಸ್ತೇನೆ ಎಂಬುದಾಗಿ ಹೇಳಿದಂಥ ದೇವ್ರೆ ಈ ವಾಕ್ಯದ ಮೇರೆಗೆ ಸ್ವಾಮಿ ನಿನ್ನ ಮಕ್ಕಳನ್ನ ಅವರ ಕುಟುಂಬವನ್ನ ಅಪ್ಪ ಇವರು ಈ ವಾಸ ಮಾಡುವಂಥ ಈ ಮನೆಯನ್ನ ನೀನ್ ಆಶೀರ್ವದಿಸು ನಿನ್ನ ಕರಗಳಿಗೆ ಸಂಪೂರ್ಣವಾಗಿ ಒಪ್ಪಿಸುತ್ತೇವೆ ಏಸುವ ನಾಮದಲ್ಲಿ ತಂದೆಯೇ ಆಮೇನ್ ಪ್ರಾರ್ಥನಾ ಕೋರಿಕೆಗಳಿರುವುದಾದರೆ ನೀವು ದಯವಿಟ್ಟು ನಮ್ಮ ಸಂಗಡ ಅದನ್ನು ಹಂಚಿಕೊಳ್ಳ್ರಿ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ